ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವರುಣ ಆರ್ಭಟಿಸಿದ್ದಾನೆ. ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಳೆರಾಯ ಏಕಾಏಕಿ ಅಡ್ಡಿಯನ್ನ ತಂದಿದ್ದ. ಮಳೆಯ ನಡುವೆಯೇ ಜನ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಮೈಸೂರಿನ ರಾಜೀವನಗರದಲ್ಲಿ ಮನೆಗೆ ನೀರು ನುಗ್ಗಿಯ ವಾಂತರಗಳು ಸೃಷ್ಟಿಯಾಯಿತು. ಇನ್ನು ಮೈಸೂರಿನ ಶಾಂತಿನಗರ ಬನ್ನಿ ಮಂಟಪ ಕೆಸರಿ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಡಹಬ್ಬ ದಸರಾ ಕಳೆಗಟ್ಟಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಹೀಗಾಗಿ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏಕಾಏಕಿ ಸುರಿದಂತಹ ಮಳೆ, ಆ ಮಳೆಯ ಮಧ್ಯೆಯೂ ಮೈಸೂರು ಅರಮನೆ ವಿದ್ಯುತ್ ದೀಪಗಳಿಂದ ಯಾವ ರೀತಿ ಜಗಮಗಿಸ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಛತ್ರಿಯನ್ನು ಹಿಡ್ಕೊಂಡು ಅರಮನೆಯ ವೈಭವವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂಥ ಮೈಸೂರು ಅರಮನೆಯನ್ನು ಜನ ವೀಕ್ಷಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಮಳೆ ಬಂದು ಕಾರ್ಯಕ್ರಮ ಕಡ್ಡಿಯಾದರೂ ಕೂಡ ಜನ ಮಳೆಯ ಮಧ್ಯೆಯೇ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನು ಮೈಸೂರಿನ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳೂ ಕೂಡ ಸೃಷ್ಟಿಯಾಗಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ